ಕೊನೆಗೂ ನಮ್ಮಜ್ಜಿ ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ರು. ಯಾವತ್ತಾದ್ರೂ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಚಂದ್ರಿಕಾ, ಅದ್ರಲ್ಲೂ ನಾಲ್ಕೇ ದಿನ ಇದೆ, ಅದಕ್ಕೆ ಇವತ್ತೇ ಹೇಳಿರ್ತಾಳೆ. ಇಷ್ಟು ದಿನ ಈ ವಿಷಯ ಹೇಳೋಲ್ಲಾದೆ ನನ್ನ ಮನ್ಸಲ್ಲಿ ನಾನೇ ಕೊರಗ್ತಾ ಇದ್ದೀನಿ. ಇಲ್ಲಿವರೆಗೂ ಗಂಗಾನ ಬದುಕಿಸ್ಕೊಳ್ಳೋಕೆ ನಾನು ಮಾಡದೇ ಇರೋ ಪ್ರಯತ್ನನೇ ಇಲ್ಲ. ಕೊನೆಗೆ ಹೋಮ ಕೂಡ ನಿಂತು ಹೋಯ್ತು. ಆ ದೇವ್ರು ಕೂಡ ಗಂಗಾನ ಕಾಪಾಡಲ್ಲ ಅಂತ ಸ್ವಾಮೀಜಿ ಹೇಳಿದ್ರು. ಜೈಗೆ ನಿಜ ಗೊತ್ತಾದ್ರೆ ತಡ್ಕೊಳ್ಳಲ್ಲ, ಗಂಗಾ ಗೊತ್ತಾದ್ರೆ ಟೈಮ್ಗಿಂತ ಮೊದಲೇ ಸತ್ತು ಹೋಗ್ತಾಳೆ. ಹೇಗಾದ್ರೂ ಅವ್ರನ್ನ ತಡೆಯೋಣ ಅಂತ ಹೊರಟಿದ್ದೆ, ಆದರೆ ಮಧ್ಯದಲ್ಲೇ ಅವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು. ಪ್ರಯಾಣ ನಿಂತಿದ್ದಕ್ಕೆ ಖುಷಿ ಪಡ್ಲು ಇಲ್ಲ, ಇದು ಶಾಪದಿಂದ ಆಗಿರೋ ಅನಾಹುತ ಅಂತ ಭಯ ಪಡ್ಲು ಗೊತ್ತಾಗ್ತಿಲ್ಲ. ಶಾಪದಿಂದ ಆಗಿರೋ ಪ್ರಮಾದ ಆದ್ರೆ ಇಷ್ಟ ಹೊತ್ತಿಗೆ ಗಂಗಾ ಸಾಯ್ಬೇಕಲ್ವಾ? ಗಂಗಾ ಇದ್ದಾಳು ಹೋದ್ಲು ಯಾರಿಗೆ ಗೊತ್ತು? ಹೊರಗ್ ಬಂದು ಡಾಕ್ಟರ್ ಹೇಳ್ಬೇಕು. ಶಾಪದ ಬಗ್ಗೆ ಗೊತ್ತಾಗ್ದೆ ಗಂಗಾ ಹೋದ್ರೆ ಹೋದ್ಲು, ಆದ್ರೆ ಜೈಗೇನು ಆಗ್ಬಾರ್ದಲ್ವಾ? ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಾನು ಅವರನ್ನ ಕಳಿಸ್ತೇ ಇದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ನನ್ನನ್ನ ಕ್ಷಮಿಸಿ ಅಜ್ಜಿ, ನನ್ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ. ವಿಧಿ ಬರಹ ಹೀಗೆ ಇದ್ರೆ ನೀನ್ ತಾನೇ ಏನ್ ಮಾಡಕ್ಕಾಗುತ್ತೆ? ಜೈಗೇನು ಆಗಲ್ಲ, ನೀವು ಹೆದರ್ಕೋಬೇಡಿ. ಗಂಗಾ ಪರಿಸ್ಥಿತಿ ಹೇಳಿ ಅತ್ತಿಗೆ, ಅದು ನಮ್ ಕೈಯಲ್ಲಿಲ್ಲ. ಇದು ಹಾಸ್ಪಿಟಲ್ ಸಂತೆ ಮಾರ್ಕೆಟ್ ಅಲ್ಲ, ಹಾಕಿ ಹೋಗ್ಬಾರ್ದು. ಸಾರ್ಗೆ ಮೇಡಮ್ಗೆ ಹೇಗೆ ಟೆನ್ಷನ್ ಮಾಡ್ಕೋಬೇಡ. ನಾನು ಜೀವನ ಬಗ್ಗೆ ಹೇಳ್ತಿದ್ರೆ ನೀವು ದುಡ್ಡಿನ ಬಗ್ಗೆ ಮಾತಾಡ್ತೀರಲ್ಲ ಸರ್. ನಿನ್ನಂತ ಕೆಲಸದವನು ಯೋಚನೆ ಮಾಡೋದು ದುಡ್ಡಿನ ಬಗ್ಗೆನೇ ಅಲ್ವೇನೋ? ಅವರಿಗೆ ಹೆಡ್ ಇಂಜುರಿ ಆಗಿದೆ, ಗಾಯ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದ್ದೀವಿ. ಅವ್ರಿಗಿನ್ಯಾವ ತೊಂದರೆನೂ ಆಗಿಲ್ಲ, ಇನ್ನೂ ಎರಡು ಎಕ್ಸ್ರೇ ಮಾಡಿಸ್ಬೇಕಾಗಿದೆ. ಪ್ರೆಗ್ನೆಂಟ್ ಅಲ್ವಾ, ಬೇಬಿ ಪೊಸಿಷನ್ ಹೇಗಿದೆ ಅಂತ ನೋಡಬೇಕು. ಇಬ್ಬರಿಗೂ ಪ್ರಜ್ಞೆ ಇಲ್ಲ, ನೀವು ಸ್ವಲ್ಪ ವೆಯ್ಟ್ ಮಾಡಿ.
ಹಲೋ, ನಾನು ಹಾಸ್ಪಿಟಲ್ ಹೊರಗೆ ಇದ್ದೀನಿ, ಬೇಗ ಬನ್ನಿ. ಸರಿನಮ್ಮ. ಯಾರು? ನಿತ್ಯ ಹೊರಗಿದ್ದಾಳೆ, ಬೇಗ ಬರ್ಬೇಕಂತೆ. ಏನಾಯ್ತು? ಏನಾಗುತ್ತಮ್ಮ, ಯಾವಾಗ್ಲೂ ಆಗೋದೇ ಆಯ್ತು. ಏನ್ ನಡೀತು? ಹೊಸದಾಗಿ ಏನಾಗ್ಲಿಲ್ಲಮ್ಮ, ಪದ್ಧತಿ ಪ್ರಕಾರನೇ ನಡೀತು. ಏಯ್, ನನ್ ಪೇಷಂಟ್ಸ್ನ ಈ ತರ ಟೆಸ್ಟ್ ಮಾಡ್ದೆ ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ಗಂಗಾಗೆ ಶಾಪದ ಬಗ್ಗೆ ಗೊತ್ತಾಗ್ಲಿ ಅಂತ ಅವಳನ್ನ ದೇವಿಪುರಕ್ಕೆ ಹೋಗೋ ತರ ಮಾಡಿ ಅಂದೆ. ಜೈನು ಕೂಡ ಎನ್ಕರೇಜ್ ಮಾಡಿ ಇಬ್ರನ್ನು ಕಳಿಸಿದ್ವಿ. ದೇವಿಪುರಕ್ಕೆ ಹೋಗೋದ್ರೊಳಗೆ ಕಾರಿಗೆ ಆಕ್ಸಿಡೆಂಟ್ ಆಯ್ತು, ಜೈ ತಲೆಗೆ ಚಿಕ್ಕ ಏಟಾಯ್ತು, ಗಂಗಾ ಮಾತ್ರ ಏನು ಆಗ್ಲಿಲ್ಲ. ಈಗಲೇ ಟ್ರೀಟ್ಮೆಂಟ್ ಪೂರ್ತಿ ಮಾಡಿ ಇಬ್ರನ್ನು ಬೇರೆ ಬೇರೆ ಮಲಗಿಸಿದ್ದಾರೆ. ಇದೇನಮ್ಮ ಆಗಿದ್ದು? ನೋಡು, ಈ ಶಾಪ ಸ್ವಲ್ಪ ಮೋಸ ಮಾಡ್ತಿದ್ಯಮ್ಮ. ಇಲ್ದಿದ್ರೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ಗಂಗಾ ಬದುಕಿದಾಳಲ್ಲ. ಶಾಪದ ಬಗ್ಗೆ ಗೊತ್ತಾಗದೆ ಅವಳು ಸಾಯ್ಬಾರ್ದು. ಅವಳಿಗೆ ಸತ್ಯ ಗೊತ್ತಾಗ್ಲಿ, ಆಮೇಲೆ ಅವಳು ಸಾಯ್ಬೇಕು. ಅಲ್ಲಿವರೆಗೂ ಅವಳು ಬದುಕ್ಬೇಕು. ಡಾಕ್ಟರ್ಸ್ ಏನು ಹೇಳ್ತಿಲ್ಲಮ್ಮ, ಗಂಗಾ ಬದುಕ್ತಾಳೋ ಇಲ್ಲ ಸಾಯ್ತಾಳೋ ಚಿಕ್ಕ ಕ್ಲೂ ಕೂಡ ಕೊಡ್ತಿಲ್ಲ. ಅವಳು ಬದುಕ್ತಾಳೋ ಸಾಯ್ತಾಳೋ ಅಂತ ಹೇಳೋದಿಕ್ಕೆ ಡಾಕ್ಟರ್ಸ್ ಯಾರು? ಅವಳ ಸಾವನ್ನ ಡಿಸೈಡ್ ಮಾಡೋದು ಆ ಶಾಪ. ತಾನ್ ಸಾಯ್ತೀನಿ ಅನ್ನೋ ಭಯನೇ ಅವಳನ್ನ ಮುಗಿಸ್ಬೇಕು. ಅದಾಗ್ಬೇಕು ಅಂದ್ರೆ ಗಂಗಾ ಈ ಹಾಸ್ಪಿಟಲ್ ಇಂದ ಹೊರಗ್ ಬಂದು ದೇವಿಪುರಕ್ಕೆ ಹೋಗ್ಬೇಕಲ್ಲಮ್ಮ. ಹೌದು, ನಾವೇ ಅವಳನ್ನ ದೇವಿಪುರಕ್ಕೆ ಕಳಿಸ್ಬೇಕು. ಅದು ಸಾಧ್ಯ ಇಲ್ಲಮ್ಮ. ಈಗಷ್ಟೇ ನಮ್ಮ ಅಜ್ಜಿ ನಮ್ಮ ಅತ್ತಿಗೆಗೆ ಶಾಪದ ಬಗ್ಗೆ ಹೇಳಾಯ್ತು. ಅವಳನ್ನ ದೇವಿಪುರಕ್ಕೆ ಯಾಕೆ ಕಳಿಸ್ದೆ ಅಂತ ಕೋಪ ಮಾಡ್ಕೊಂಡ್ರು. ಆದ್ರೂ ಸರಿ, ಅವಳು ದೇವಿಪುರಕ್ಕೆ ಹೋಗ್ಬೇಕು, ಶಾಪದ ಬಗ್ಗೆ ತಿಳ್ಕೋಬೇಕು, ಸಾವಿನ ಭಯ ಅವಳನ್ನ ಬೇಟಾಡ್ಬೇಕು. ಇದು ನಡಿಲೇಬೇಕು. ನೀನ್ ಹಿಡಿದ್ರು ಮೂಲಕ್ಕೆ ಮೂರೇ ಕಾಲು ಅಂದ್ರೆ ಹೇಗಮ್ಮ? ನೀನ್ ಹೇಳೋ ಕೆಲ್ಸ ಆಗೋದಲ್ಲ. ಆಗ್ಬೇಕು ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ನಾನ್ ಹಿಡ್ದಿರೋ ಮೊಲಕ್ಕೆ ನಾಲ್ಕು ಕಾಲಿದ್ರು ಸರಿ, ನಾನು ಮೂರ್ ಕಾಲು ಅಂತ ಫಿಕ್ಸ್ ಆದ್ರೆ ಒಂದು ಕಾಲು ಕಟ್ ಆಗತ್ತೆ. ಬನ್ನಿ, ಗಂಗಾನ ದೇವಿಪುರಕ್ಕೆ ಹೋಗಕ್ಕೆ ಕನ್ವಿನ್ಸ್ ಮಾಡ್ಬೇಕು. ಅಯ್ಯೋ, ಬನ್ರಿ. ನೀವು ಅವರನ್ನ ಕವರ್ ಮಾಡಿ, ನಾನು ಹೇಗಾದ್ರೂ ಮಾಡಿ ಗಂಗರನ್ನ ಹೋಗ್ತೀನಿ.
ಡೋಂಟ್ ವರಿ ಜೈ, ನಿನ್ಗೇನಾಗಲ್ಲ, ನಿನ್ಗೆ ನಾನಿದ್ದೀನಿ. ಸಾಯೋದು ಫಿಕ್ಸ್ ಕಣೆ, ಆದ್ರೆ ಯಾಕೆ ಸಾಯ್ತಿದ್ಯೋ, ಹೇಗ್ ಸಾಯ್ತಿದ್ಯೋ ಅದನ್ನ ತಿಳ್ಕೊಂಡೇ ಸಾಯ್ಬೇಕು. ಅದಕ್ಕೆ ಬಂದಿದ್ದೀನಿ. ಅಕ್ಕ, 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 ನಾನು ಎಲ್ಲಿದ್ದೀನಿ? ಹಾಸ್ಪಿಟಲಲ್ಲಿ ಇದ್ದೀಯ ಅಕ್ಕ? ನಿಂಗೇನೂ ಆಗಿಲ್ಲ, ಬೇಬಿ ಕೂಡ ಸೇಫ್. ಅವ್ರು ಹೇಗಿದ್ದಾರೆ? ಅಯ್ಯೋ, ಹಾಗೇಳ್ಬೇಡ ಅಕ್ಕ, ಭಾವನ್ ಕೂಡ ಏನೂ ಆಗಿಲ್ಲ ಅಕ್ಕ. ನೀವಿಬ್ರು ತುಂಬ ಲಕ್ಕಿ, ಸೇಫಾಗಿ ಹೊರಗೆ ಬಂದ್ರಿ. ನಾನು ಅವರನ್ನ ನೋಡಬೇಕು ನಿತ್ಯ, ಈಗಲೇ ನೋಡಬೇಕು. ನೋಡ್ಬೋದು, ಮೊದಲು ರಿಲ್ಯಾಕ್ಸ್ ಆಗಕ್ಕ, ಭಯ ಪಡಬೇಡ. ನಿಜ ಹೇಳು ನಿತ್ಯ, ಅವ್ರಿಗೇನು ಆಗಿಲ್ಲ ಅಲ್ವಾ? ಅವರು ಕ್ಷೇಮವಾಗೇ ಇದ್ದಾರಲ್ವಾ? ಯಾಕೆ ಹೀಗೆ ಎದ್ರಕೊಳ್ತಾ ಇದ್ಯಾ? ಅಷ್ಟಕ್ಕೂ ನಿನ್ನ ದೇವಿಪುರಕ್ಕೆ ಹೋಗು ಅಂತ ಯಾರು ಹೇಳಿದ್ದು? ಆ ಊರಿಗೆ ಹೋದ್ರೆ ಏನಾದರೂ ಆಗತ್ತೆ ಅಂತ ನಿನಗೆ ಗೊತ್ತಿತ್ತಲ್ವಾ? ಯಾಕೆ ಆಗತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಹೋಗಿದ್ದೆ ನಿತ್ಯ. ತಿಳ್ಕೊಂಡು ಏನು ಮಾಡ್ತೀಯ ಅಕ್ಕ? ಗೊತ್ತಾದರೆ ಏನೋ ಒಂದು ಪರಿಹಾರ ಸಿಗ್ಬೋದಲ್ವಾ? ಹ್ಞೂ, ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ಪರಿಹಾರ ಹೇಗಕ್ಕ? ಓಕೆ, ಆ ಊರಲ್ಲಿ ಏನೋ ಮಿಸ್ಟ್ರಿ ಇದೆ, ಅದು ಭಾವನ್ ಫ್ಯಾಮಿಲಿಗೆ ಥ್ರೆಟ್ ಆಗಿರ್ಬೋದು. ಭಾವಂಗೋ ಹುಟ್ಟೋ ಮಗುಗೋ ಡೇಂಜರ್ ಇರ್ಬೋದು. ಆ ಡೇಂಜರ್ ಬಗ್ಗೆ ಅಜ್ಜಿಗೆ ಮಾಮ್ಗೆ ಗೊತ್ತು. ಅದನ್ನ ತಡೆಯೋಕೆ ಹೋಮ ಮಾಡಕ್ಕೆ ಹೋದ್ರೆ ಹೋಮನೆ ನಿಂತೋಯ್ತಂತೆ. ಅದಕ್ಕೆ ಅಲ್ವಾ ಅಜ್ಜಿ ಭಯ ಪಡ್ತಿದ್ರು. ಮನೆಯಲ್ಲಿ ಮಾಮ್ ಕೂಡ ತುಂಬ ಅಳ್ತಾಳೆ, ಏನು ಅಂತ ಕೇಳಿದ್ರೆ ಏನೂ ಹೇಳಲ್ಲ. ದೇವಿಪುರಕ್ಕೆ ಹೋಗಿ ನಾನೇ ಆ ಸ್ವಾಮೀಜಿನ ಕೇಳೋಣ ಅಂದ್ಕೊಂಡಿದ್ದೆ ಅಕ್ಕ. ಅಷ್ಟರಲ್ಲೇ ಹೀಗೆಲ್ಲ ಆಗೋಯ್ತು. ಇನ್ಯಾವತ್ತೂ ನೀನು ಅಲ್ಲಿಗೆ ಹೋಗಬೇಡ ಅಕ್ಕ. ಹೋಗ್ಬೇಕು, ಹೋಗ್ಬೇಕು ನಿತ್ಯ. ಆ ರಹಸ್ಯ ಏನೋ ತಿಳ್ಕೋಬೇಕು. ಬೇಡಕ್ಕ, ಅದು ಡೇಂಜರ್. ನನಗೇನಾದರೂ ಪರವಾಗಿಲ್ಲ, ನಿಮ್ಮ ಭಾವಂಗೋ ಮಗುಗೋ ಏನಾದರೂ ಆದರೆ ನಾನು ತಡ್ಕೊಳ್ಳಲ್ಲ.
ನಿನ್ಗೇನಾದ್ರೂ ಆದ್ರೆ ನಾನ್ ತಡ್ಕೊಳ್ಳಲ್ಲ ಅಕ್ಕ. ಮೊದ್ಲೇ ಅಮ್ಮ ಅಳ್ತಿದ್ದಾಳೆ, ನನ್ನನ್ನು ಅಳಿಸ್ತೀಯ ಅಕ್ಕ. ಯಾರು ಅಳ್ಬಾರ್ದು ಅಂದ್ರೆ ನಾನು ಅವ್ರಿಗೆ ಹೋಗ್ಬೇಕು. ಈಗ್ಲೇ ಹೋಗ್ತೀನಿ. ಅಯ್ಯೋ ಬೇಡ ಅಕ್ಕ, ನನ್ನ ತಡಿ ಬಿಡ ನಿತ್ಯ. ಅಯ್ಯೋ ನನ್ ಮಾತು ಕೇಳಕ್ಕ ಪ್ಲೀಸ್ ಅಕ್ಕ. ಆ ಸ್ವಾಮೀಜಿ ಏನ್ ಹೇಳ್ತಾರೋ ಕೇಳ್ಬೇಕು, ಅಲ್ಲಿವರೆಗೂ ಯಾರ ಮಾತು ಕೇಳಲ್ಲ. ಅಯ್ಯೋ ಅಕ್ಕ ಬೇಡಕ್ಕ, ಬೇಡಕ್ಕ ನನ್ ಮಾತು ಕೇಳಕ್ಕ. ಅಕ್ಕ ಗಂಗಾ, ಏನ್ ಈ ತರ ಹೊರಗ್ ಬರ್ತಿದ್ಯಾ? ನಡಿ ನೀನ್ ರೆಸ್ಟ್ ತಗೋ. ಅವ್ರು ಎಲ್ಲಿದ್ದಾರಮ್ಮ? ಸರ್ ಏನು ಆಗಿಲ್ಲ ಮೇಡಮ್, ಏನು ಆಗಿಲ್ಲ. ನಾನು ಅವ್ರನ್ನ ನೋಡ್ಬೇಕು. ಜೈ ಚೆನ್ನಾಗಿದ್ದಾನಮ್ಮ, ನೀನ್ ರೆಸ್ಟ್ ತಗೋ. ಅತ್ತೆ, ಅತ್ತೆ ಯಾಕೆ ಕಳ್ತಿದ್ದಾರೆ? ಅವ್ರಿಗೆ ಏನಾಯ್ತು? ಇವ್ರು ಅಳ್ತಿರೋದು ಜೈಗೋಸ್ಕರ ಅಲ್ವೇ, ನಿನಗೋಸ್ಕರ ಹೇಳಿ ಅವ್ರು ಎಲ್ಲಿದ್ದಾರೆ? ಜೈಗೆ ಪ್ರಜ್ಞೆ ಇಲ್ಲ ಗಂಗಾ, ಡಿಸ್ಟರ್ಬ್ ಮಾಡಬೇಡ, ಹೊರಗಡೆ ಹೋಗೋಣಪ್ಪ. ಅವ್ರಿಗೆ ಏನಾಯ್ತಮ್ಮ? ಏನೂ ಆಗ್ಲಿಲ್ಲ. ಮತ್ತೆ ತಲೆಗೆ ಬ್ಯಾಂಡೇಜ್ ಏನು? ಚಿಕ್ಕ ಗಾಯ ಅಷ್ಟೇ. ನೀನ್ ಬಾ, ದೇವ್ರ ದಯದಿಂದ ಇಬ್ರು ಇವತ್ತು ಜೀವಂತವಾಗಿದ್ದೀರಾ. ಆ ಊರಲ್ಲಿ ಏನೋ ಮಿಸ್ಟ್ರಿ ಇದೆ, ಅದು ಭಾವನ್ ಫ್ಯಾಮಿಲಿಗೆ ಥ್ರೆಟ್ ಆಗಿರ್ಬೋದು. ಭಾವಂಗೋ ಹುಟ್ಟೋ ಮಗುಗೋ ಡೇಂಜರ್ ಇರ್ಬೋದು. ಗಂಗಾ ನಡಿ, ಗಂಗಾ ಬಾ. ಗಂಗಾ ಬೆಡ್ಗೆ ಹೋಗಿ ರೆಸ್ಟ್ ತಗೊಮ್ಮ, ನಾನು ದೇವಿಪುರಕ್ಕೆ ಹೋಗ್ತೀನಿ.